ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇದು ನಮ್ಮ ಲಾಸ್ಟ್ ಡೇ ಆಫ್ ಪೋರ್ಟ್ಲೆಂಡ್. ನಾವು ನಮ್ಮ ಏರ್ ಬಿ ಎನ್ ಬಿ ಬಿಟ್ಟು ವಾಪಸ್, ನಾವು ಆ್ಯಕ್ಚುಲಿ ಕ್ಯಾನನ್ ಬೀಚ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ವೆದರು ಚೆನ್ನಾಗಿರಲಿಲ್ಲ, ಹಾಗೆ ತುಂಬ ರೀಸನ್ಸ್ಗಳಿಂದ ಎಲ್ಲ ಫ್ಲಾಪ್ ಆಯಿತು. ಸೊ ಡೈರೆಕ್ಟ್ ನಾವು ಸಿಯಾಟಲಿಗೆ ಹೋಗ್ತಾ ಇದ್ದೀವಿ ಡ್ರೈವ್. ಸೊ ನಾವು ಅಂದ್ಕೊಂಡಿದ್ವಿ ನೆನ್ನೆ ಹೋಗಬೇಕಂತ ಕ್ಯಾನನ್ ಬೀಚ್, ಸೊ ಆಗಲಿಲ್ಲ. ಇವತ್ತು ಹೋಗ್ಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ, ರೆಂಟಲ್ ಕಾರ್ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ತುಂಬಾ ಲೇಟ್ ಆಗೋಯಿತು. ಸೊ ಅದಕ್ಕೆ ನಾವು ವಾಪಸ್ ಸಿಯಾಟಲ್ಗೆ ಹೊರಟು ಬಿಡೋಣ, ಇಲ್ಲಾಂದರೆ ತುಂಬ ಕತ್ಲಾದರೆ ಕಷ್ಟ ಆಗತ್ತಂತ. ಆ್ಯಂಡ್ ಆನ್ ದ ವೇ ಅಂತೂ ನಿಮಗೆ ತೋರಿಸ್ತೀನಿ, ತುಂಬ ಅಂದರೆ ತುಂಬಾ ಮಳೆ ಬರ್ತಾ ಇತ್ತು, 100% ರೇನ್ ಇತ್ತು. ಸೊ ನೋಡಿ ನಮ್ಮ ಜರ್ನಿ ಹೇಗಿತ್ತಂತ. ಅಂತೂ ಇಂತೂ ಫುಲ್ ಮಳೆನಲ್ಲಿ ಸಿಯಾಟಲ್ ರೀಚ್ ಆದ್ವಿ. ಸಿಯಾಟಲಲ್ಲಂತೂ ಮಳೆ ತುಂಬಾ ಇತ್ತು. ಸೊ ಹಾಗಾಗಿ ನಾವು ಫಸ್ಟ್ ಏರ್ ಬಿ ಎನ್ ಬಿಗೆ ಹೋಗಿ ಚೆಕ್ ಇನ್ ಮಾಡೋಣ ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು 5-10 minutes ಮಳೆ ನಿಂತಿತ್ತು. ಸೊ ಹಾಗಾಗಿ ಕೆರಿ ಪಾರ್ಕ್ಗೆ ಬಂದಿದ್ದೀವಿ. ಸೊ ಅಲ್ಲಿಂದ ಡೌನ್ ಟೌನ್ ವ್ಯೂ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಫೋಟೋಸ್ ತಕ್ಕೊಳಕ್ಕೆ ಬಂದ್ವಿ, ಸಡನ್ನಾಗೆ ಫುಲ್ಲು ಮಳೆ ಸ್ಟಾರ್ಟ್ ಆಗೋಗಿ ನಾವು ಫುಲ್ ನೆಂದೋದ್ವಿ. ಸೊ ಅದರಲ್ಲೇ ನೆನ್ಕೊಂಡೇ ಫೋಟೋಶೂಟ್ ಮಾಡ್ಕೊಂಡಿದ್ದೀವಿ ನೋಡಿ. ಸೊ ನಾವು ನಮ್ಮ ಏರ್ ಬಿ ಎನ್ ಬಿ ಚೆಕಿನ್ನ ಆಮೇಲೆ ಮಾಡಿ ಸಖತ್ ಅಂದರೆ ಏನೂ ತಿಂದೇ ಇರಲಿಲ್ಲ ನಾವು ಬೆಳಗ್ಗೆಯಿಂದ. ಸೊ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ಡೈರೆಕ್ಟ್ ಡಿನ್ನರ್ಗೆ ಹೋಗೋಣ, ಅರ್ಲಿ ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಡೌನ್ ಟೌನಲ್ಲಿ ಕೊರಿಯನ್ ರೆಸ್ಟೋರೆಂಟ್ಗೆ ಹೋಗಬೇಕಂತ ಅಂದ್ಕೊತಾ ಇದ್ವಿ, ಬಿಕಾಸ್ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಕೊರಿಯನ್ ಫುಡ್ಡು. ಸೊ ಅದಕ್ಕೆ ಅದೆಲ್ಲ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಬೇಕಿದ್ರೆ ಚೆಕಿನ್ ಮಾಡಿದ್ರಾಯ್ತು ಲೇಟರ್ ಅಂತ ಅಂದ್ಕೊಂಡ್ವಿ. ಸೊ ಇದ್ರ ಹೆಸರು ಬ್ಯಾಂಬೂ ಕೊರಿಯನ್ ರೆಸ್ಟೋರೆಂಟ್ ಅಂತ ಡೌನ್ ಟೌನಲ್ಲಿ.
ಆ್ಯಂಡ್ ಇಲ್ಲಿ ನಾವೇನು ಅಬ್ಸರ್ವ್ ಮಾಡಿದ್ದಂದರೆ ಸಿಯಾಟಲ್ ಡೌನ್ ಟೌನಲ್ಲಿ ಮೋಸ್ಟ್ಲಿ ಎಲ್ಲರೂ ಬೇಗ ಮಲ್ಕೊತಾರ ಏನೋ ಗೊತ್ತಿಲ್ಲ, ಬಟ್ ನೈಟ್ ಲೈಫ್ ಎಲ್ಲ ಅಷ್ಟೊಂದು ನಾವೇನು ನೋಡಲಿಲ್ಲ. ಆ್ಯಂಡ್ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಡಿನ್ನರ್ ಮುಗಿಸ್ಬಿಟ್ಟು ನಾವು ಕಾರ್ ಪಾರ್ಕಿಂಗ್ ಹತ್ರ ಹೋಗಬೇಕಾದ್ರೆ ಈ ಥರ ಏನೋ ಚಿಕ್ಕ ಕಾನ್ಸರ್ಟ್ ಥರ ಏನೋ ನಡೀತಾ ಇತ್ತು, ಬಟ್ ಮಳೆ ಬರ್ತಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ. ಆ್ಯಂಡ್ ತಿರ್ಗಾ ನಾವು ಕೆರಿ ಪಾರ್ಕ್ಗೆ ಹೋದ್ವಿ. ಸೊ ಮಳೇಲಿ ಫುಲ್ಲು ನೆನೆದ್ಬಿಟ್ಟು ಅಷ್ಟು ಚೆನ್ನಾಗಿ ಫೋಟೋಸ್ ತೆಕ್ಕೊಳಕ್ಕಾಗಿಲ್ಲ ಅಂತ ನೈಟ್ ವ್ಯೂ ನೋಡೋದಕ್ಕಂತ ಕೆರಿ ಪಾರ್ಕಿಗೆ ಇನ್ನೊಂದು ಸತಿ ಹೋಗಿ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಟೈಮ್ ಪಾಸ್ ಮಾಡಿ ಅಲ್ಲಿಂದ ನಾವು ಆ್ಯಕ್ಚುಲಿ ಕೆರಿ ಪಾರ್ಕಿಂದ ಎಲ್ಲಿ ಹೋದ್ವಿ ಅಂತ ನಿಮಗೆ ಬರ್ತಾ ಗೊತ್ತಾಗುತ್ತೆ. ಸೊ ವೀಡಿಯೋನ ಕೊನೆ ತನಕ ನೋಡಿ. ಸೊ ಮಳೆ ಬರ್ತಾಯಿದ್ರೂ ನಮಗೆ ಐಸ್ ಕ್ರೀಮ್ ತಿನ್ನೋಂಗಾಗಿತ್ತು. ಸೊ ಸಿಯಾಟಲಲ್ಲಿ ಫೇಮಸ್ ಮಾಲಿ ಮೂನ್ಸ್ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದಿದ್ದೀವಿ. ಹೌದು, ಮಳೆನಲ್ಲಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ಇದು ನಾವು ಆ್ಯಕ್ಚುಲಿ ಪೀಚ್ ಫ್ಲೇವರ್ ತಗೊಂಡಿದ್ವಿ. ನ್ಯಾಚುರಲ್ ಯುನೋ ಪೀಚಸ್ ಚಂಕ್ಸ್ ಎಲ್ಲ ಸಿಗ್ತಾ ಇತ್ತು ನಮಗೆ. ನ್ಯಾಚುರಲ್ಸಲ್ಲಿ ಸಿಗುತ್ತಲ್ಲ ಇಂಡಿಯಲ್ಲಿ, ಬೆಂಗ್ಳೂರಲ್ಲೆಲ್ಲ ಆ ಥರ. ಆ್ಯಂಡ್ ವಾಪಸ್ ನಾವು ನಮ್ಮ ಏರ್ ಬಿ ಎನ್ ಬಿಗೆ ಹೋಗಬೇಕಾದ್ರೂ ಮಳೆ ಬರ್ತಾನೇ ಇತ್ತು. ಆ್ಯಂಡ್ ನಮ್ಮ ಏರ್ ಬಿ ಎನ್ ಬಿ ಆ್ಯಕ್ಚುಲಿ ಡೌನ್ ಟೌನಿಂದ ಜಸ್ಟ್ 15-20 minutes ಇತ್ತು ಅಷ್ಟೇ. ಆ್ಯಂಡ್ ಇದೇ ನೋಡಿ ಈ ಸತಿ ನಮ್ಮ ರೂಮ್ ಸಿಯಾಟಲಲ್ಲಿ ಚೆನ್ನಾಗಿತ್ತು. ಒಬ್ಬರು ಮನೆಯಲ್ಲಿ ಬೇಸ್ಮೆಂಟ್ ಫುಲ್ ಕೊಟ್ಟಿದ್ದರು ನಮಗೆ, ಸಪ್ರೇಟ್ ಬಾತ್ರೂಮ್ ಆ್ಯಂಡ್ ಈ ಥರ ಬೆಡ್ ಮತ್ತು ಇದು ಅಷ್ಟೇ ಫ್ಯಾಮಿಲಿ ರೂಮ್ ಥರ. ಇಲ್ಲಿ ಟಿ ವಿ ಹಾಗೆಯೇ ಗೇಮ್ಸ್ ಬುಕ್ಸ್ ಮಕ್ಳಿಗೆ ಬೇಕಾಗಿರೋವಂಥ ಗೇಮ್ಸು ಬುಕ್ಸೂ ಇತ್ತು. ಹಾಗೆ ಸೈಕ್ಲಿಂಗ್ ಮತ್ತು ಕಾಫಿ ಮಿಷಿನ್ಗೆ ಬೇಕಾಗಿರೋದು ಮತ್ತು ಮೈಕ್ರೋವೇವ್ ಎಲ್ಲನೂ ಇಟ್ಟಿದ್ದರು. ಸೊ ಕ್ರೀಮರಿಂದ ಹಿಡಿದು ಶುಗರ್ ಸ್ಪೂನ್ ಮತ್ತು ಡಿಸ್ಪೋಸಬಲ್ ಕಪ್ಸ್ ನಾಟ್ ಗ್ಲಾಸಸ್. ಹಾಗೆಯೇ ಈವನ್ ಬಾತ್ರೂಮು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ನಮಗೆ ಆ್ಯಕ್ಚುಲಿ ಆ್ಯಕ್ಸೆಸಿಬಲ್ ಆಗಿತ್ತು ಡೌನ್ ಟೌನಿಂದ. ಸೊ ಹಾಗಾಗಿ ನಾವು ಇದನ್ನು ಇಷ್ಟಪಟ್ವಿ. ಆ್ಯಂಡ್ ನೀಟ್ನೆಸ್ಸು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಜಸ್ಟ್ ನಾವು ಡೌನ್ ಟೌನ್ಗೆ ಹೋಗಬೇಕಂದ್ರೆ 15 minutes ಮ್ಯಾಕ್ಸಿಮಮ್ ಆಗ್ತಾಯಿತ್ತು ಅಷ್ಟೇ. ಆ್ಯಂಡ್ ಚಳಿಗೆ ತುಂಬ ಕೋಸಿಯಾಗೆ ಚೆನ್ನಾಗಿತ್ತು. ಆ್ಯಂಡ್ ಹೀಟರು ಇಟ್ಟಿದ್ದರು ಆ್ಯಕ್ಚುಲಿ ಎಕ್ಸ್ಟ್ರಾ. ಆ್ಯಂಡ್ ಬ್ಲ್ಯಾಂಕೆಟ್ಸ್ ಎವ್ರಿಥಿಂಗ್ ಪಿಲ್ಲೋ ಎಲ್ಲನೂ ಕೊಟ್ಟಿದ್ದರು. ಇವರು ಅಷ್ಟೇ ತುಂಬ ಫ್ರೆಂಡ್ಲಿ ಇದ್ದರು. ಆ್ಯಂಡ್ ಈವನ್ ಬಾತ್ರೂಮಲ್ಲೂ ಅಷ್ಟೇ ಎಕ್ಸ್ಟ್ರಾ ಸ್ಯಾನಿಟೈಸರ್ ಶ್ಯಾಂಪೂ ಸೋಪ್ಸ್ ಎಲ್ಲನೂ, ಈವನ್ ಟವೆಲ್ಸು ಅಷ್ಟೇ ಎಕ್ಸ್ಟ್ರಾ ಬೇಕಿದ್ರೆ ಕೇಳಿ ಅಂತೆಲ್ಲ ಹೇಳಿದರು. ಅಲ್ಲಿ ನೋಡ್ತಾ ಇರ್ಬೋದು ನೀವು ಎಕ್ಸ್ಟ್ರಾ ಶ್ಯಾಂಪೂ ಮತ್ತು ಬಾಡಿ ವಾಶ್ ಎಲ್ಲ ಇಟ್ಟಿದ್ದಾರೆ. ಸೊ ಚೆನ್ನಾಗಿತ್ತು ಈ ಸತಿ. ಎಲ್ಲ ಕಡೆ ನಾವು ಏರ್ ಬಿ ಎನ್ ಬಿ ಬುಕ್ ಮಾಡಿದ್ವಿ, ಟ್ರೈ ಮಾಡಿ ನೋಡೋಣ ಅಂತ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಮುಂಚೆ ನಾವು ಯುರೋಪಲ್ಲಿ ಏರ್ ಬಿ ಎನ್ ಬಿ ಒಂದು ಸತಿ ಟ್ರೈ ಮಾಡಿದ್ವಿ ಆಮ್ಸ್ಟರ್ಡ್ಯಾಮಲ್ಲಿ. ಆ್ಯಂಡ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಸೊ ಹಾಗಾಗಿ ಈ ಸತಿ ಎಲ್ಲ ಏರ್ ಬಿ ಎನ್ ಬಿನೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ನಮಗೆ ಮೇನ್ ಸಿಕ್ಕಿದ್ದೇನೆಂದರೆ ಆ್ಯಕ್ಸೆಸಿಬಿಲಿಟಿ. ಸೊ ಟೈಮ್ ಸೇವ್ ಆಗ್ತಾ ಇತ್ತು ನಮಗೆ ಡೌನ್ ಟೌನ್ಗೆಲ್ಲ ಹೋಗಿ ಬರೋದಕ್ಕೆ. ಸೊ ಅದೇ ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ನಾವು ಸಿಯಾಟಲ್ ಡೌನ್ ಟೌನ್ ಸೈಡ್ ಹೋಗ್ತಾ ಇದ್ವಿ. ಎಲ್ಲಿ ಹೋಗಿದ್ವಿ ಏನು ಮಾಡಿದ್ವಿ ಅಂತೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಸೊ ಐ ಹೋಪ್ ನೀವೆಲ್ಲರೂ ನಮ್ಮ ವೆಕೇಷನ್ ವೀಡಿಯೋಸ್ನ ಇಷ್ಟಪಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಆಲ್ ಆಫ್ ಯು. ಬಾಯ್ ಬಾಯ್.